मुख्यमंत्री बसवराज बोम्मायी लोकार्पणेगोंड लालबाग फ्लवर् शो बेंगळूरु केंपेगौड़ कट्टिसिद गडिगोपुर दोड्ड बसवण्ण देवालय नंदीबेट्ट हाईकोर्ट हीगे बेंगळूरु इतिहासवे ई बारिय गणराज्योत्सव फ्लवर् शोन विशेषते लालबाग 213ने फ्लवर् शोगे सीएं बसवराज बोम्मायी उद्घाटने नेरवेरिसिदरु तोटगारिका सचिव मुनिरत्न शासक उदय गरुडाचार ಹಾಗೂ ಅಧಿಕಾರಿಗಳು ಸಾಥ್ ನೀಡಿದರು ಒಟ್ಟು 11 ದಿನಗಳ ಕಾಲ ಫ್ಲವರ್ ಶೋ ನಡೆಯಲಿದೆ ಬೆಂಗಳೂರು ಇತಿಹಾಸವೇ ಈ ಬಾರಿಯ ಫ್ಲವರ್ ಶೋ ಥೀಮ್ ಆಗಿದೆ ಉದ್ಘಾಟನೆ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ ಈ ಫ್ಲವರ್ ಶೋನಿಂದ ಸಸ್ಯ ಸಂಪತ್ತು ಪ್ರದರ್ಶನ ಆಗುತ್ತಿದೆ ರಾಜ್ಯಾದ್ಯಂತ ಹಸಿರು ವಿಸ್ತರಣೆ ಆಗಬೇಕಿದೆ ರಾಜ್ಯದಲ್ಲಿ ಹಸಿರೀಕರಣ ವಿಸ್ತರಣೆಗೆ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡುತ್ತೇವೆ ಗುಡ್ಡಗಾಡು ಪ್ರದೇಶದಲ್ಲಿ ಹಸಿರು ಸಮೃದ್ಧಿಯಾಗಬೇಕು ತೋಟಗಾರಿಕೆ ಫಾರ್ಮ್ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಅನುದಾನ ನೀಡಲು ತೀರ್ಮಾನ ಮಾಡಲಾಗಿದೆ ಬೆಂಗಳೂರು ಗಾರ್ಡನ್ ಸಿಟಿ ಎಂಬ ಹೆಸರು ಇತ್ತು ಆದರೆ ಈಗ ಕಡಿಮೆ ಆಗಿದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಸೇರಿ ಬಿಬಿಎಂಪಿ ಪಾರ್ಕ್ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ನಗರದ ಹೊರವಲಯದಲ್ಲಿ ಗಾರ್ಡನ್ಗಳ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದರು ಇಂದು ಬಹಳ ಸಂತೋಷದಿಂದ 213ನೇ ಫ್ಲವರ್ ಶೋ ಉದ್ಘಾಟನೆ ಮಾಡಿದ್ದೇನೆ ಈ ಬಾರಿಯ ಫ್ಲವರ್ ಶೋ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿ ವರ್ಷ ಲಕ್ಷಗಟ್ಟಲೆ ಜನರು ಈ ಫ್ಲವರ್ ಶೋಗೆ ಬರ್ತಾರೆ ಈ ಬಾರಿ 10 ರಿಂದ 15 ಲಕ್ಷ ಜನರು ಬರ್ತಾರೆ ಜನರನ್ನು ನಿಭಾಯಿಸೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ತೋಟಗಾರಿಕೆ ಇಲಾಖೆ ಮಾಡಿಕೊಂಡಿದೆ ತೋಟಗಾರಿಕೆಯ ಫಲಪುಷ್ಪ ಪ್ರದರ್ಶನ ವಿಶಿಷ್ಟವಾದದ್ದು ಪ್ರದರ್ಶನದಲ್ಲಿ ನಮ್ಮ ರಾಜ್ಯ ಸಂಪತ್ತು ಎಷ್ಟು ಇದೆ ಎಷ್ಟು ವಿಶೇಷ ಹಾಗೂ ವಿಶಾಲವಾಗಿದೆ ಎಂಬುದನ್ನು ತಿಳಿಸುತ್ತದೆ ಎಂದರು ಫಲಪುಷ್ಪ ಪ್ರದರ್ಶನ ಈ ಬಾರಿ ಯಶಸ್ವಿಯಾಗಲಿ ಎಂದು ತಿಳಿಸಿದರು ಫಲಪುಷ್ಪ ಪ್ರದರ್ಶನ ಅತ್ಯಂತ ಜನಪ್ರಿಯವಾಗಿರುವಂತದ್ದು ಲಕ್ಷಗಟ್ಟಲೆ ಜನ ಬರ್ತಾರೆ ಈ ಬಾರಿ 10 ರಿಂದ 15 ಲಕ್ಷವರೆಗೂ ಜನ ಬರುವಂತ ನಿರೀಕ್ಷೆ ಇದೆ ಅದಕ್ಕಾಗಿ ತೋಟಗಾರಿಕೆ ಇಲಾಖೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಫಲಪುಷ್ಪ ಅಂದರೆ ಎಲ್ಲರಿಗೂ ಕೂಡ ಬಹಳ ಪ್ರಿಯವಾಗಿರುವಂಥದ್ದು ಇಲ್ಲಿ ಪ್ರದರ್ಶನ ಮಾಡೋ ಮುಖಾಂತರ ನಮ್ಮ ರಾಜ್ಯದ ಸಸ್ಯ ಸಂಪತ್ತು ಎಷ್ಟು ದೊಡ್ಡದಿದೆ ಎಷ್ಟು ವಿಭಿನ್ನವಾಗಿದೆ ಎಷ್ಟು ವಿಸ್ತಾರವಾಗಿದೆ ಅನ್ನೋದು ಪ್ರದರ್ಶನ ಆಗ್ತದೆ ಮತ್ತು ಈ ಸಸ್ಯ ಸಂಪತ್ತನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ರಾಜ್ಯದಲ್ಲಿ ನಮ್ಮ ಹಸಿರು ವಿಸ್ತರಣೆ ಆಗ್ತದೆ ಗ್ರೀನ್ ಟಾಪ್ ಅಂತ ನಾವು ಹೇಳ್ತೀವಿ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಆಗ್ತದೆ ಅದಕ್ಕಾಗಿ ಈ ವರ್ಷ ನಾನು ಎಕಲಾಜಿಕಲ್ ಬಜೆಟನ್ನು ಕೊಟ್ಟಿದ್ದೇನೆ ಒಂದು 100 ಕೋಟಿ ರೂಪಾಯಿಯನ್ನು ನಮ್ಮ ಹಸಿರಿನ ಒಂದು ವಿಸ್ತರಣೆ ಸಲುವಾಗಿ ನಾನು ಕೊಟ್ಟಿದ್ದೇನೆ ಆ ಕಾರ್ಯ ಇವತ್ತು ನಡೀತಾ ಇದೆ ಎಲ್ಲಿ ಭೂಮಿಯಲ್ಲಿ ಯಾವುದು ಬೆಳೆದಲ್ಲೋ ಗುಡ್ಡಗಾಡು ಪ್ರದೇಶವೋ ಅಲ್ಲಿ ಸಂಪೂರ್ಣ ಹಸಿರೀಕರಣವನ್ನು ಮಾಡಿ ಎಕಾಲಜಿಕಲ್ ಬ್ಯಾಲೆನ್ಸನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ದೊಡ್ಡ ಕಾರ್ಯಕ್ರಮ ಪ್ರಥಮ ಬಾರಿ ರಾಜ್ಯದಲ್ಲಿ ಇವತ್ತು ಆಗ್ತಾಯಿದೆ ಅದರ ಜೊತೆಗೆ ತೋಟಗಾರಿಕೆ ವಿಸ್ತರಣೆ ಕೂಡ ಆಗ್ತದೆ ನಮ್ಮ ತೋಟಗಾರಿಕೆ ಫಾರ್ಮು ಬೆಂಗಳೂರಿನಲ್ಲಿ ಇದ್ದಾವೆ ಲಾಲ್ಬಾಗ್ನಿಂದ ಹಿಡಿದು ಇಡೀ ರಾಜ್ಯದ ಎಲ್ಲ ಕಡೆ ಇದೆ ಅವುಗಳ ಅಭಿವೃದ್ಧಿಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಈ ವರ್ಷ ನಾವು ಮಾಡ್ತಾ ಇದ್ದೇವೆ ಮತ್ತು ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ಚಿಂತನೆ ಕೂಡ ಆಗಿದೆ ಯಾಕಂದರೆ ತೋಟಗಾರಿಕೆಯಿಂದ ಹಸಿರು ಹೆಚ್ಚಾಗೋದು ಅಷ್ಟೇ ಅಲ್ಲ ಅಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಅದರ ಉತ್ಪನ್ನ ಹೆಚ್ಚಾಗುತ್ತೆ ಅದರ ಜೊತೆಗೆ ಒಂದು ಪೌಷ್ಟಿಕ ಆಹಾರ ಏನು ನಮ್ಮ ಅವಶ್ಯಕತೆ ಇದೆ ಅದನ್ನು ನಾವು ಕೊಡೋಕ್ಕೆ ಸಾಧ್ಯ ಇದೆ ದೊಡ್ಡ ಪ್ರಮಾಣದಲ್ಲಿ ತೋಟಗಾರಿಕೆಯನ್ನು ವಿಸ್ತರಣೆ ಮಾಡುವಂಥದ್ದು ಮತ್ತು ನಮ್ಮ ಫಾರ್ಮ್ಗಳನ್ನು ಇನ್ನಷ್ಟು ಬೆಳೆಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಬೆಂಗಳೂರಿನ ಮಟ್ಟಿಗೆ ಹೇಳಬೇಕಾದ್ರೆ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಈಗಾಗಲೇ ಪ್ರಸಿದ್ಧಿಯಾಗಿತ್ತು ಇತ್ತೀಚಿನ ಅಭಿವೃದ್ಧಿಯಲ್ಲಿ ಅದೆಲ್ಲೋ ಒಂದು ಕಡೆ ಹಿಂಸರಿದೆ ಅದನ್ನು ಮತ್ತೊಮ್ಮೆ ಗಾರ್ಡನ್ ಸಿಟಿಯ ತನ್ನ ಗತ ವೈಭವವನ್ನು ತರ ಸಲುವಾಗಿ ಇವತ್ತು ಈಗಿರುವಂಥ ಪ್ರಮುಖ ಗಾರ್ಡನ್ಗಳು ಅದು ಲಾಲ್ಬಾಗ್ ಇರ್ಬೋದು ಕಬ್ಬನ್ ಪಾರ್ಕ್ ಇರ್ಬೋದು ಇತರ ಪ್ರಮುಖವಾಗಿರುವಂಥ ಗಾರ್ಡನ್ನನ್ನು ಇನ್ನಷ್ಟು ಚೆನ್ನಾಗಿಟ್ಕೊಂಡು ಹೊಸ ಗಾರ್ಡನ್ಗಳನ್ನು ಏನು ಮಾಡಿದ್ದಾರೆ BBMPಯಲ್ಲಿ ಅವುಗಳಿಗೂ ಕೂಡ ಇವತ್ತು ಈ ಸಸ್ಯ ಸಂಪತ್ತನ್ನು ಬೆಳೆಸುವಂಥದ್ದು ಮತ್ತು ಹೊರವಲಯದಲ್ಲಿ ಇನ್ನಷ್ಟು ಹೊಸ ಗಾರ್ಡನ್ಗಳನ್ನು ಮಾಡುವ ಮುಖಾಂತರ ಬೆಂಗಳೂರಿನ ಏನು ಗಾರ್ಡನ್ ಸಿಟಿ ಇದೆ ಅದನ್ನು ಕಾಯಂ ಬೆಳೆಸುವ ಸಲುವಾಗಿ ಫಲಪುಷ್ಪ ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ಬಂದ ಜನ ಇದರ ಲಾಭವನ್ನು ಪಡೀಲಿ ಮತ್ತು ಇಲ್ಲಿ ಬಂದವರೆಲ್ಲರೂ ಕೂಡ
ತಮ್ಮದೇ ಆದ ರೀತಿಯಲ್ಲಿ ಫಲಪುಷ್ಪ ಬೆಳೆಯೋದಕ್ಕೆ ತಮ್ಮ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳಿ ನಾನು